ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಐದನೇ ತರಗತಿಯ ಪ್ರಥಮ ಗದ್ಯವಾದಂತಹ ಒಟ್ಟಿಗೆ ಬಾಳುವ ಆನಂದ ಅನ್ನುವ ಒಂದು ಪಾಠವನ್ನು ಆಯ್ಕೆ ಮಾಡಿಕೊಂಡು ಅದರ ವಿವರಣೆಯನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಕತೆ ಅಂತ ಹೇಳಿದ್ರೆ, ಒಂದು ಸುಂದರವಾದಂತಹ ಊರು, ಆ ಊರಿನಲ್ಲಿ ಒಂದು ಚಿಕ್ಕದಾದಂತಹ ರಸ್ತೆ, ರಸ್ತೆಯ ಪಕ್ಕದಲ್ಲೇ ಒಂದು ದೊಡ್ಡದಾದಂತಹ ಬೆಟ್ಟ. ಒಮ್ಮೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಆ ಮಳೆ ಬಂದ ರಭಸಕ್ಕೆ ಆ ಬೆಟ್ಟದ ಮೇಲಿದ್ದಂತಹ ಮಣ್ಣೆಲ್ಲ ಕೊಚ್ಕೊಂಡೋಗಿ ಬೆಟ್ಟದ ಮೇಲಿದ್ದಂತಹ ಒಂದು ದೊಡ್ಡದಾದಂತಹ ಬಂಡೆ ಉರುಳ್ಕೊಂಡು ರಸ್ತೆಯ ಮೇಲೆ ಬಂದು ಬಿದ್ದು ಬಿಡುತ್ತೆ. ಯಾವಾಗ ಆ ಬಂಡೆ ರಸ್ತೆಯ ಮೇಲೆ ಬೀಳುತ್ತೋ ಅಲ್ಲಿ ಜನಸಂಚಾರಕ್ಕೆ ತೊಂದರೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ಆ ರಸ್ತೆ ತುಂಬಾ ಚಿಕ್ಕದಾಗಿತ್ತು. ಹೋಗೋ ಬರೋ ಜನ ಎಲ್ಲ ಆ ದೊಡ್ಡ ಬಂಡೆಯನ್ನ ನೋಡ್ತಾ ಇದ್ರು. ಅಯ್ಯೋ ನನ್ಗೆ ಹಾಕ್ಬಿಡು, ಏನಾದ್ರೂ ಆಗ್ಲಿ ಅಂತ ಹೇಳಿ ಸುಮ್ನೆ ವಾಪಸ್ ಹೋಗ್ತಾ ಇದ್ರು. ಆದ್ರೆ ನಿಮ್ಮಂತ ಶಾಲೆಗೆ ಹೋಗೋ ಒಬ್ಬ ಹುಡುಗ ಏನ್ ಮಾಡ್ದ ಅಂತ ಹೇಳಿದ್ರೆ, ಅರೆ ಇದೇನಿದು, ರಸ್ತೆಯ ಮೇಲೆ ಬಂಡೆ ಬಿದ್ಬಿಟ್ಟಿದೆ, ಇದನ್ನ ಆ ಕಡೆ ಸರಿಸ್ತೀನಿ ಅಂತ ಹೇಳಿ ಹುಡುಗ ಏನ್ ಮಾಡ್ದ, ಹೋಗಿ ಆ ಬಂಡೆಯನ್ನ ನೂಕುದಕ್ಕೆ ಅಂತ ಹೇಳಿ ನೋಡ್ದ. ಆದ್ರೆ ಆ ಬಂಡೆ ಅಲ್ಗಾಡ್ಲೇ ಇಲ್ಲ. ತನ್ನಲ್ಲಿರ್ತಕ್ಕಂತ ಎಲ್ಲಾ ಶಕ್ತಿಯನ್ನ ಪ್ರದರ್ಶನ ಮಾಡಿ ಜೋರಾಗಿ ತಳೆದ ಆ ಬಂಡೆನ, ಆದ್ರೂ ಕೂಡ ಅದ್ರ ಮಿಸ್ಗಾಡ್ಲೇ ಇಲ್ಲ. ಅಸ್ವತ್ತಿಗೆ ಸುತ್ತಮುತ್ತ ಇದ್ದಂತಹ ಜನ ಎಲ್ಲ, ಏನಿದು ಈ ಹುಡುಗ ಒಬ್ನ ಏನೋ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅಲ್ಲಿಗೆ ಬಂದ್ರು. ಏನು ಅಂತ ಕೇಳಿದಾಗ, ನೋಡಿ ಈ ತರ ದೊಡ್ಡದಾದಂತಹ ಬಂಡೆ ರಸ್ತೆ ಮೇಲೆ ಬಂದ್ ಬಿಟ್ಬಿಟ್ಟಿದೆ, ಇದರಿಂದ ಜನರಿಗೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಹುಡುಗ ಹೇಳ್ದ. ಆಗ ಏನ್ ಮಾಡಿದ್ರು, ಆ ಜನ ಎಲ್ಲ ಕೈ ಜೋಡಿಸಿದ್ರು. ಕೈ ಜೋಡಿಸಿದಾಗ ಏನಾಯ್ತು, ಆ ಬಂಡೆ ಆರಾಮಾಗಿ ಮೂವ್ ಆಯ್ತು. ಅಂದ್ರೆ ಈಸಿಯಾಗಿ ಆ ಬಂಡೆಯನ್ನ ಉರುಳಿಸಿ ರಸ್ತೆಯ ಪಕ್ಕಕ್ಕೆ ಇಟ್ರು. ಆಗ ಜನರು ಸಂಚಾರ ಮಾಡೋದಕ್ಕೂ ಕೂಡ ಆರಾಮಾಯ್ತು. ಮಕ್ಕಳೇ, ಈ ಕಥೆಯಿಂದ ನೀವು ಏನ್ ತಿಳ್ಕೋಬಹುದು ಅಂತ ಹೇಳಿದ್ರೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ನೋಡಿ, ಆರಂಭದಲ್ಲಿ ಕೇವಲ ಒಬ್ಬನೇ ಹುಡುಗ ಇದ್ದ, ಅವನ ಕೈಯಲ್ಲಿ ಆ ಬಂಡೆಯನ್ನು ಉರುಳಿಸೋದಕ್ಕಾಗ್ಲಿಲ್ಲ. ಆದರೆ ಯಾವಾಗ ಹತ್ತಾರು ಜನ ಸೇರಿದ್ರು, ಆ ಕೆಲಸ ಏನಾಯ್ತು, ಸುಲಭವಾಗಿ ಮುಕ್ತಾಯ ಆಯ್ತು. ಈಗ ಈ ಕಥೆಯನ್ನ ನೀವೇನ್ ತಿಳ್ಕೊಂಡ್ರಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಇಂತಹದ್ದೇ ಅರ್ಥ ಕೊಡ್ತಕ್ಕಂತ ಇನ್ನೊಂದು ಕಥೆಯನ್ನ ಹೇಳ್ತೀನಿ. ಆ ಕಥೆಯೇ ಇವತ್ತಿನ ನಮ್ಮ ಪಾಠ, ಒಟ್ಟಿಗೆ ಬಾಳುವ ಆನಂದ. ಸರಿ, ಹಾಗಿದ್ರೆ ಇವಾಗ ಈ ಕಥೆಯನ್ನ ಶುರು ಮಾಡೋಣ. ಈ ಕತೆ ಒಂದು ಜನಪದ ಕತೆ. ಜನಪದ ಅಂತ ಹೇಳಿದ್ರೆ ಅವಾಗಿನ ಕಾಲದಲ್ಲಿ ಜನರು ಬಾಯಿಂದ ಬಾಯಿಗೆ ಹೇಳ್ಕೊಂಡು ಬಂದಿರತಕ್ಕಂತಹ ಕತೆ. ಈ ಕಥೆಯನ್ನ ನಾನು ಇವಾಗ ಆರಂಭ ಮಾಡ್ತೀನಿ, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು ಸುಂದರವಾದಂತಹ ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತನ ಹೊಲದಲ್ಲಿ ಒಂದು ದೊಡ್ಡದಾದಂತಹ ಬೇವಿನ ಮರ ಇರುತ್ತೆ. ನಾನು ಇಲ್ಲಿ ಬೋರ್ಡ್ ಮೇಲೆ ಬರ್ದಿದ್ದೀನಲ್ವಾ, ದೊಡ್ಡದಾದಂತಹ ಬೇವಿನ ಮರ ಇರುತ್ತೆ. ಆ ಬೇವಿನ ಮರದ ಕೆಳಗೆ ಸ್ವಲ್ಪ ಪಕ್ಕದಲ್ಲಿ ಒಂದು ದೊಡ್ಡದಾದಂತಹ ಕಲ್ಲು ಕೂಡ ಬಿದ್ದಿರುತ್ತೆ. ಈ ಬೇವಿನ ಮರದಲ್ಲಿ ಹಲವಾರು ಪಕ್ಷಿಗಳು ವಾಸ ಮಾಡ್ತಾ ಇರ್ತವೆ. ಈ ಪಕ್ಷಿಗಳ ಮಲ ಏನಿದೆಯಲ್ಲ, ಮಲ ಅಂತ ಹೇಳಿದ್ರೆ ಹಿಕ್ಕೆ ಅಥವಾ ಗಲೀಜು. ಆ ಗಲೀಜು ಈ ಕಲ್ಲಿನ ಬಂಡೆಯ ಮೇಲೆ ಅಥವಾ ಈ ಕಲ್ಲಿನ ಮೇಲೆ ಬಿದ್ದು 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 ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಈ ಕಲ್ಲು ಸಂಪೂರ್ಣವಾಗಿ ಬಿಳಿಯ ಬಣ್ಣದಾಗ್ಬಿಟ್ಟಿರುತ್ತೆ. ಅಂದ್ರೆ ಯಾರೋ ಇದಕ್ಕೆ ವಿಭೂತಿ ಹಚ್ಚಿದರೇನಪ್ಪ ಅನ್ನೋ ತರ ಕಾಣಿಸ್ತಿರುತ್ತೆ. ವಿಭೂತಿ ಗೊತ್ತಲ್ವಾ ಎಲ್ರಿಗೂ, ಮನೆಯಲ್ಲಿ ಪೂಜೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ, ಅದು ಹೀಗೆ ವಿಭೂತಿ ಬೆಳೆದಿರೋ ತರ ಕಾಣಿಸ್ತಾ ಇರುತ್ತೆ. ಆಗ ಜನ ಎಲ್ಲ ಏನ್ ಮಾಡಿದ್ರು, ಈ ಬೇವಿನ ಮರ ಮತ್ತೆ ಈ ಕಲ್ಲನ್ನ ನೋಡಿದ್ರು. ಓಹೋ, ಇದು ಯಾವ್ದೋ ದೇವರ ಕಲ್ಲಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವತ್ತಿಂದ ಏನ್ ಮಾಡಿದ್ರು ಜನ ಅಂತ ಹೇಳಿದ್ರೆ, ಈ ಕಲ್ಲಿಗೆ ಏನಂತ ಕರಿಯಕ್ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಅಮ್ಮನ ಕಲ್ಲು ಅಂತ ಹೇಳಿ ಕರಿಯಕ್ ಶುರು ಮಾಡಿದ್ರು. ಏನಂತ ಕರಿಯಕ್ ಶುರು ಮಾಡಿದ್ರು, ಅಮ್ಮನ ಕಲ್ಲು ಅಂತ ಹೇಳಿ. ಹಾಗೆಯೇ ಈ ಕಲ್ಲು ಬೇವಿನ ಮರದ ಬಳಿ ಇದ್ದದ್ರಿಂದ ಈ ಬೇವಿನ ಮರವನ್ನ ಏನಂತ ಕರಿಯೋಕ್ ಶುರು ಮಾಡಿದ್ರು, ಅಮ್ಮನ ಮರ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ಬೇವಿನ ಮರವನ್ನ ಅಮ್ಮನ ಮರ ಎಂದು, ಈ ಸುಂದರವಾದಂತಹ ಅಥವಾ ಈ ಕಲ್ಲನ್ನ ಅಮ್ಮನ ಕಲ್ಲು ಅಂತ ಹೇಳ್ಬಿಟ್ಟು ಜನ ಕರೆಯೋದಕ್ ಶುರು ಮಾಡಿದ್ರು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಇವುಗಳನ್ನ ನೋಡ್ತಾ ಇದ್ರು, ಪೂಜೆ ಮಾಡ್ತಿದ್ರು. ಹೀಗಿರುವಾಗ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೇವಿನ ಮರ ಮತ್ತೆ ಅಮ್ಮನ ಕಲ್ಲು ಈ ಎರಡರ ನಡುವೆ ಒಂದು ಜಗಳ ಹುಟ್ಕೊಳ್ಳುತ್ತೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಬೇವಿನ ಮರ ನಾನೇ ಹೆಚ್ಚು ಅಂತ, ಈ ಅಮ್ಮನ ಕಲ್ಲು ನಾನೇ ಹೆಚ್ಚು ಅಂತ ಹೇಳಿ. ಯಾವ ತರ ಅಂತ ಹೇಳಿದ್ರೆ, ಬೇವಿನ ಮರ ಹೇಳ್ತಂತೆ,
ಏ ಕಲ್ಲೆ, ನೀನು ನನ್ನ ಪಕ್ಕದಲ್ಲಿರುವುದರಿಂದ ಜನ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದಾರೆ ಅಂತ ಹೇಳಿ ಬೇವಿನ ಮರ ಹೇಳ್ತಂತೆ. ಅದಕ್ಕೆ ಕಲ್ಲು ಸುಮ್ಮನೆ ಇರಲಿಲ್ಲ. ಕಲ್ಲು ಏನು ಹೇಳ್ತು ಗೊತ್ತಾ? ಹೇ ಬೇವಿನ ಮರವೇ, ನೀನು ನನ್ನ ಬಳಿ ಇರುವುದರಿಂದಲೇ ಜನ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದಾರೆ ಅಂತ ಹೇಳಿ ಇಬ್ರು ಕೂಡ ಜಗಳ ಮಾಡ್ಕೊಂಡ್ರು. ಜಗಳ ಹೀಗೆ ಮುಂದುವರಿತಾ ಇತ್ತು. ಅಷ್ಟರಲ್ಲಿ ಈ ಕಲ್ಲಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಏನ್ ಮಾಡ್ತು ಈ ಕಲ್ಲು ಅಂತ ಹೇಳಿ ಹೇಳಿದ್ರೆ ಈ ಮರದಿಂದ ಉರುಳ್ಕೊಂಡು 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 ದೂರ ಹೋಗ್ಬಿಡ್ತು. ಹೀಗೆ ಎರಡು ಕೂಡ ಮನಸ್ತಾಪವನ್ನ ಮಾಡ್ಕೊಂಡು ದೂರ ಹೋಯ್ತು. ದೂರ ಹೋದ್ಮೇಲೆ ಏನಂತ ಯೋಚನೆ ಮಾಡಕ್ ಶುರು ಮಾಡಿದ್ವು ಅಂತ ಹೇಳಿದ್ರೆ ಮರ ಏನಂತ ಯೋಚನೆ ಮಾಡ್ತು, ನೋಡು ಇಷ್ಟು ದಿನ ನನ್ ಜೊತೆ ಇದ್ದಿದ್ದಕ್ಕೆ ನೀನ್ ಆರಾಮಾಗಿದ್ದೆ, ಇವಾಗ ಹೇಗಿರ್ತೀಯ ನೋಡೋಣ ಅಂತ ಹೇಳಿ ಮರ ಯೋಚನೆ ಮಾಡಕ್ ಶುರು ಮಾಡ್ತು. ಕಲ್ಲೇನಂತ ಯೋಚನೆ ಮಾಡ್ತು, ಇಷ್ಟು ದಿನ ನನ್ನಿಂದ ನೀನ್ ಸುಖವಾಗಿದ್ದಿದ್ದು ಅಂತ ಹೇಳಿ ಕಲ್ಲು ಯೋಚನೆ ಮಾಡೋದಕ್ ಶುರು ಮಾಡ್ತು. ಹೀಗೆ ಇರುವಾಗ ಒಂದು ಸರಿ ಏನಾಗುತ್ತೆ, ಮರುದಿನ ಆಗುತ್ತೆ. ಮರುದಿನ ರೈತ ಏನ್ ಮಾಡ್ತಾನೆ, ತನ್ನ ಮಕ್ಕಳ ಜೊತೆಗೆ ಆ ಹೊಲಕ್ಕೆ ಬರ್ತಾನೆ. ಹೊಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಈ ಅಮ್ಮನ ಕಲ್ಲು ಇಲ್ದೇ ಇರ್ತಕ್ಕಂತಹ ಬೇವಿನ ಮರವನ್ನ ನೋಡ್ತಾನೆ. ಕೆಳಗಿಂದ ಮೇಲಿನ ತನಕ ನೋಡ್ತಾನೆ ಬೇವಿನ ಮರವನ್ನ, ತುಂಬಾ ಒಣಗಿದಂತಹ ಮರ. ತನ್ನ ಮಕ್ಕಳಿಗೆ ಹೇಳ್ತಾನೆ, ಮಕ್ಕಳ ಬನ್ನಿ ಇಲ್ಲಿ, ನಾಳೆನೆ ಮರ ಕಡಿಯುವವರನ್ನ ಕರೆಸಿ, ಕರೆಸ್ಬಿಟ್ಟು ಈ ಬೇವಿನ ಮರವನ್ನ ಕತ್ತರಿಸಿ ಹಾಕ್ಸಿ, ಕತ್ತರಿಸಿ ಹಾಕಿ ನೇಗಿಲ ಚಕ್ರವನ್ನ ಮಾಡಿಸಿ ಅಂತ ಹೇಳಿ ಹೇಳ್ತಾನೆ. ಆಗ ಬೇವಿನ ಮರಕ್ಕೆ ಭಯ ಹುಟ್ಕೊಂಡ್ಬಿಡುತ್ತೆ. ಹಾಗೇನೆ ಸ್ವಲ್ಪ ಮುಂದ್ ಹೋಗ್ತಾನೆ, ಅಲ್ಲೇ ಪಕ್ಕದಲ್ಲಿ ಬಿದ್ದಂತಹ ಆ ಅಮ್ಮನ ಕಲ್ಲನ್ನ ನೋಡ್ತಾನೆ. ಆ ಅಮ್ಮನ ಕಲ್ಲು ಬೇವಿನ ಮರದ ಕೆಳಗಡೆ ಇಲ್ಲದೆ ಇರೋದ್ ಗೊತ್ತಾಗುತ್ತಾ? ಓ ಅದ್ ಯಾವ್ದೋ ಕಲ್ಲಿರ್ಬೇಕು ಬಿಡು ಅಂತ ಹೇಳ್ಕೊಂಡು ಏನ್ ಹೇಳ್ತಾನೆ, ಮಕ್ಕಳೇ ನಾಳೆನೆ ಕಲ್ಲು ಹೊಡೆಯೋರನ್ನ ಕರೆಸಿ, ಕಲ್ಲು ಹೊಡೆಯೋರನ್ನ ಕರೆಸಿ ಆ ಕಲ್ಲನ್ನ ಹೊಡಿಸಿ ನೇಗಿಲ ಚಕ್ರವನ್ನ ಎಳೆಯುವ ಒಂದು ಸಾಧನವನ್ನಾಗಿ ಮಾಡಿ ಅಂತ ಹೇಳಿ ತನ್ನ ಮಕ್ಕಳಿಗೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತಹ ಕಲ್ಲುಗೂ ಕೂಡ ತುಂಬಾ ದುಃಖ ಆಗುತ್ತೆ. ಅಯ್ಯೋ ದೇವ್ರೇ ಏನ್ ಮಾಡೋದಪ್ಪ ಅಂತ ಹೇಳಿ ಎರಡೂ ಕೂಡ ಪೇಚಾಡಕ್ ಶುರು ಮಾಡ್ತವೆ. ಆಗ ಇದೆರಡಕ್ಕೂ ಗೊತ್ತಾಗುತ್ತೆ, ಪರಸ್ಪರ ಒಬ್ಬರಿಂದ ಒಬ್ಬರು ಬದುಕಿದ್ದೇವೆ ಅಂತ ಹೇಳಿ ಗೊತ್ತಾಗುತ್ತೆ. ರೈತ ಮತ್ತೆ ಆತನ ಮಕ್ಕಳು ಆ ಕಡೆ ಹೋಗಿದ್ದೇ ತಡ ಅದನ್ನೇ ಕಾಯ್ತಾ ಇದ್ದಂತಹ ಈ ಅಮ್ಮನ ಮರ ಮತ್ತೆ ಬೇವಿನ ಅಮ್ಮನ ಮರ ಮತ್ತೆ ಅಮ್ಮನ ಕಲ್ಲು ಏನ್ ಮಾಡಿದ್ವು ಅಂತ ಹೇಳಿದ್ರೆ, ಅಮ್ಮನ ಕಲ್ಲು ಬೇವಿನ ಮರವನ್ನ ಕೇಳ್ತಂತೆ, ಹೇ ಬೇವಿನ ಮರವೇ ಬರಲಾ ಅಂತ ಕೇಳ್ತಂತೆ. ಅದಕ್ಕೆ ಬೇವಿನ ಮರ ಬೇಗ ಬಾ ಅಂತ ಹೇಳ್ತಂತೆ. ಆಗ ಹೇಳಿದ್ದೆ ತಡ ಈ ಅಮ್ಮನ ಕಲ್ಲು ಉರುಳ್ಕೊಂಡು 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 ಬೇಗ ಏನ್ ಮಾಡ್ತು, ಅಮ್ಮನ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತು. ಮರುದಿನ ಆಯ್ತು. ಮರುದಿನ ಆದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಮರ ಕಡಿಯುವವರು ಬಂದ್ರು. ಮರ ಕಡಿಯುವವರು ಬರ್ತಾರೆ, ಮರವನ್ನ ನೋಡ್ತಾರೆ, ಅದ್ರ ಕೆಳಗಡೆ ಒಂದು ಸುಂದರವಾದಂತಹ ಅಥವಾ ಅಮ್ಮನ ಕಲ್ಲಿದೆ. ಆ ಕಲ್ಲನ್ನ ನೋಡ್ಬಿಟ್ಟು ಅಯ್ಯೋಯ್ಯೋ ಇದು ಅಮ್ಮನ ಮರನಪ್ಪ, ಇದನ್ನೇನಾದ್ರೂ ಕಡಿದ್ರೆ ದೇವ್ರು ನಮಗ್ ಶಿಕ್ಷೆ ಕೊಡ್ತಾನೆ, ನಾವಂತ ಇದನ್ನ ಕಡಿಯಲ್ಲಪ್ಪ ಅಂತ ಹೇಳಿ ಮರ ಕಡಿಯೋರು ವಾಪಸ್ ಹೋಗ್ತಾರೆ. ಹಾಗೇನೆ ಸ್ವಲ್ಪ ಆದ್ಮೇಲೆ ಕಲ್ಲು ಹೊಡೆಯೋರು ಬರ್ತಾರೆ, ಕಲ್ಲು ಹೊಡೆಯೋರು ಬರ್ತಾರೆ. ಬೇವಿನ ಮರದ ಕೆಳಗಿದ್ದಂತಹ ಈ ಕಲ್ಲನ್ನ ನೋಡಿ ಅಯ್ಯೋಯ್ಯೋ ಇದು ದೇವ್ರ ಕಲ್ಲಪ್ಪ, ಇದನ್ನ ಒಡೆದ್ರೆ ನಮಗೆ ಪಾಪ ಸುತ್ತಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ವಾಪಸ್ ಹೋಗ್ತಾರೆ. ಈ ತರ ತಮಗೆ ಬಂದಂತಹ ಸಂಕಷ್ಟದಿಂದ ಅಮ್ಮನ ಮರ ಮತ್ತೆ ಅಮ್ಮನ ಕಲ್ಲು ಎರಡೂ ಏನಾದ್ವು, ಪಾರಾದ್ವು. ಆವಾಗ ಅದೆರಡಕ್ಕೂ ಗೊತ್ತಾಗುತ್ತೆ, ನಾವು ಒಟ್ಟಿಗೆ ಬಾಳಿದ್ರೆ ಖುಷಿಯಾಗಿರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ. ಅವತ್ತಿಂದ ಬೇವಿನ ಮರ ಮತ್ತೆ ಅಮ್ಮನ ಕಲ್ಲು ಯಾವುದು ಒಂದಕ್ಕೊಂದು ಕಲಹವನ್ನ ಮಾಡ್ಕೊಳ್ಳದೆ ಸಂತೋಷವಾಗಿ ಸುಖವಾಗಿ ಬಾಳ್ತಾ ಇದ್ವು. ಮಕ್ಕಳೇ ಇದರಿಂದ ನೀವು ಏನ್ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ನಾವು ಪರಸ್ಪರ ದ್ವೇಷ ಅಸೂಹೆಗಳನ್ನ ಮಾಡದೆ ಒಟ್ಟಿಗೆ ಬದುಕಬೇಕು, ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ತಿಳಿದ್ಕೊಂಡ್ರಿ. ಸರಿ, ಹಾಗಿದ್ರೆ ಇವತ್ತಿನ ದಿನ ಈ ಪಾಠದಲ್ಲಿ ಬರ್ತಕ್ಕಂತಹ ವಿರುದ್ಧ ಪದಗಳನ್ನ ನಾವು ನೋಡೋಣ. ಸಂತೋಷ, ದುಃಖ, ನಗು, ಅಳು, ಹಗಲು, ರಾತ್ರಿ. ನೋಡಿ, ಇದಕ್ಕಿಂತ ಹೆಚ್ಚಾಗಿನ ವಿರುದ್ಧ ಪದಗಳು ಬರುತ್ತೆ ಈ ಗದ್ಯದಲ್ಲಿ, ಅದನ್ನ ನೀವು ಹುಡುಕೋದಕ್ಕೆ ಪ್ರಯತ್ನವನ್ನ ಪಡಿ.
थैंक यू।